ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಅವರ್ ಚಾನಲ್. ಇವತ್ತು ಹೊನ್ನುಗ್ಗಿ ಐತಿ. ಅಂದರೆ ಕಾರು ಹುಣ್ಣಿಕ್ಕಿಂತ ಹಿಂದಿನ ದಿನ ಬರುವಂಥದಕ್ಕೆ ನಾವು ಹೊನ್ನುಗ್ಗಿ ಅಂಥೇಳಿ ಆಚರಣೆ ಮಾಡ್ತೀವಿ. ಇವತ್ತು ಸ್ಪೆಷಲ್ಲಾಗಿ ಅಕ್ಕಿ ಹುಗ್ಗಿ ನಾವು ಮಾಡಿ ಅದನ್ನ ದೇವ್ರಿಗೆ ಎಡೆ ಹಿಡಿದು ಆಮೇಲೆ ಊಟ ಮಾಡ್ತೀವಿ. ಅದು ಹೆಂಗೆ ಮಾಡೋದಂಥೇಳಿ ನೋಡ್ಕೊಂಬರೋಣ, ಬರ್ರಿ. ಈಗ ನನ್ನ ಜೊತೆಗೆ ಚಿನ್ನು ಅದಾನಿಲ್ಲೇ. ಚಿನ್ನು ಇಲ್ಲೇ, ನಮ್ಮ ರಾಕಿನೂ ಅದಾನ. ಬರ್ರಿ, ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಅಂತ. ಇಲ್ಲೇ ನೀವು ನೋಡತ್ತಿರ್ಬೋದು, ಮಮ್ಮಿ ಕುಸುಬಿನ ಕ್ಲೀನ್ ಮಾಡತ್ತಾರ. ಇವನ್ನ ನಾವು ಕುಸುಬಿ ಅಂತೀವ್ರಿ. ಇದರಿಂದ ಇವತ್ತು ನಾವು ಅಕ್ಕಿ ಹುಗ್ಗಿನ ಮಾಡೋದು ನೋಡ್ರಿ. ಇವು ನೀಟಾಗಿನ ತೊಳ್ಕೊಂಡು ನೈಟ್ ಫುಲ್ ಇದನ್ನು ನಾವು ನೆನೆ ಇಡಬೇಕು. ರಾತ್ರಿ ಫುಲ್ ಇದನ್ನು ಎಂತಂದರೆ ನಮ್ಗೆ ಬೆಳಗ್ಗೆದ್ದ ಹಾಲು ಚಲೋ ಬರ್ತೈತಿ, ಗಟ್ಟಿ ಹಾಲು ಬರ್ತೈತಿ. ಅದ್ರ ಜೊತೆ ನಾವು ಅಕ್ಕಿನೂ ಇಲ್ಲಿ ನೆನೆ ಇಡಬೇಕಾಕತ್ರಿ. ನೋಡಿ, ಅಕ್ಕಿನೂ ನೀಟಾಗಿ ತೊಳ್ಕೊಂಡು ಇಲ್ಲಿ ನೆನೆ ಇಟ್ಟಾರ. ಎರಡು ನಾವು ನೈಟ್ ಫುಲ್ ಕ್ಲೀನಾಗಿ ತೊಳ್ಕೊಂಡು ನೆನೆ ಇಡೋಣಂತ್ರಿ. ಬೆಳಗ್ಗೆ ಎದ್ದಿಲ್ಲಿ ಬೆಳಗ್ಗೆ ಎದ್ದು ನಾವು ಅನ್ನನ ಮಾಡ್ಕೊಳೋಣ್ರಿ. ಮೊದ್ಲು ಇಲ್ಲೇ ನಾವು ಅನ್ನನ ಮಾಡ್ಕೊಳಕ್ಕೆ ನೀರು ಹಾಕಿ ಅದಕ್ಕೆ ಉಪ್ಪು ಹಾಕಿಲ್ರಿ. ಬರೀ ಉಪ್ಪು ಇಲ್ದೇನೆ ಅನ್ನ ಮಾಡ್ಕೋಬೇಕ್ರಿ. ಮೊದಲು ಮೆತ್ತಗೆ ಗಟ್ಟಿ ಇರಬಾರ್ದು, ಇಲ್ಲೇ ಉದುರು ಇರಬಾರ್ದು, ಮೆತ್ತಗೆ ಇರಬೇಕು. ಇಲ್ಲೇ ಜಾರಿಗೆ ಕುಸುಬಿ ತೊಳ್ಕೊಂಡಿದ್ವಲ್ಲ ರೀ ನೆನೆ ಇಟ್ಕೊಂಡು, ಅದನ್ನು ನಾವಿಲ್ಲೇ ಜಾರಿಗೆ ಹಾಕಿ ಇದರಿಂದ ಈಗ ನಾವು ಹಾಲು ತಕ್ಕೊಬೇಕು. ನೋಡಿರಿ, ಈ ಥರ ನಾವು ನೀರು ಹಾಕಿದ ಹಾಲು ಈ ಥರ ಬರ್ತೈತಿ. ಇದು ನಾವು ಒಂದು ಅರ್ಬಿ ಅಥವಾ ಸೋಸೋದ್ಲೇ ನಾವು ಸೋಸ್ಕೋಬೋದು. ಇಲ್ಲೇ ನೋಡಿರಿ, ನಮ್ಮ ಮನೆಯಾಗ ಅರ್ಬಿ ಕಟ್ಟಿ ಸೋಸಾಕತ್ತೀವಿ. ತಗಡೆ ಗಟ್ಟಿ ಹಾಲು ಹೊಕ್ಕತ್ರಿ. ಅದು ಕುಸುಬಿ ತಿನ್ನೋದು ಆರೋಗ್ಯಕ್ಕೂ ಒಳ್ಳೇದೈತ್ರಿ. ಈ ಥರ ಅದು ಬರ್ತೈತೆ ನೋಡಿರಿ. ನಾವು ಹಾಲು ಹೆಂಗೆ ತೆಗಿತೀವಿ ಬಂದಿಂದ ಈ ಥರ ಮೇಲೆ ಇದನ್ನು ತೆಗೆದು ನಾವು ಎರಡು ಸಲ ನಾ ಇಲ್ಲೇ ಹಾಲು ತಕ್ಕೊಂಡ್ವಿ ರೀ. ಈ ಥರ ಹಾಲು ಬರ್ತೈತೆ ರೀ ಅದು ನೋಡಿರಿ. ಇಲ್ಲಿ ನೀಟಾಗಿ ಹಾಲು ತಕ್ಕೊಂಡಿಂದ ಇಲ್ಲೇ ನಮ್ಮದು ಅನ್ನ ಆಗಕತ್ತೈತ್ರಿ. ಇದು ಅನ್ನ ಕುದಿ ಹತ್ತೈತಿ. ಇದು ಅನ್ನ ಫುಲ್ ಆಗಬೇಕ್ರಿ ಆಗಿಂದ. ನೋಡಿರಿ, ಈಗ ನಮ್ಮ ಕುಸುಬಿ ಹಾಲು ಈ ಥರ ಬಂದೈತ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಹಾಲು. ಎಷ್ಟು ನೆನೀತಾವ ಅಷ್ಟು ಚಲೋ ರೀ ಕುಸುಬಿ ಹಾಲು. ಕ್ಲೀನಾಗಿ ನಮ್ಗೆ ಗಟ್ಟಿ ಬರ್ತಾವೆ ನೋಡಿರಿ. ಈಗ ಹಾಲು ತೋಸಾತೈತಿ, ಹೆಂಗೆ ಬರ್ತಾವೆ ಮಂದಗೆ ಭಾರಿ ಚಂದ ಕಾಣತ್ತದೆ ನೋಡಿರಿ ಹಾಲು. ಇದು ನಮ್ಮದು ಅನ್ನ ಆಗಲ್ರಿ ಫುಲ್. ಈಗ ಅನ್ನ ಫುಲ್ ಆತಂದ್ರೆ ಇದಕ್ಕೆ ನಾವು ಕುಸುಬಿ ಹಾಲು ಹಾಕ್ಕೊಂಡು ಕೈಯಾಡಿಸ್ಕೋಬೇಕ್ರಿ. ಇದು ತಳ ಹಿಡಿತೈತ್ರಿ, ತಳ ಹಿಡಿಲಂಗೆ ನಾವು ಕೈಯಾಡಿಸ್ಕೋಬೇಕ್ರಿ ಕುಸುಬಿ ಹಾಲು ಹಾಕ್ಕೊಂಡು. ನೋಡಿರಿ ಈಗ ಕೈಯಾಡತ್ತೈತಿ ಈ ಥರ. ಇದು ಭಾಳ ನೀವು ತಳ್ಳಗಾತ ಅಂದ್ಕೋಬೋದು. ಇದು ಆರಿಂದ ಹುಗ್ಗಿ ಇದಕ್ಕೆ ಬರ್ತೈತ್ರಿ. ಇದು ಈ ನೋಡಿರಿ ಹೆಂಗೆ ಕಾಣತ್ತೈತಿ. ಇದು ಫುಲ್ಲು ಕುದಿ ಹತ್ತಬೇಕ್ರಿ, ತಳ ಹಿಡಿಲಂಗೆ ನಾವು ಇದನ್ನು ಕೈಯಾಡಿಸ್ಕೊತನೇ ಇರಬೇಕ್ರಿ ಇದನ್ನು. ಈಗ ನಾವು ಇದಕ್ಕೆ ಎಷ್ಟು ಬೇಕಷ್ಟು ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕ್ರಿ. ಇವಾಗ ಹಾಕಿ ಉಪ್ಪು ಎಲ್ಲ ಕಡೆ ಹೊಂದ್ಕೊಳಂಗೆ ನಾವು ಕೈಯಾಡಿಸ್ಬೇಕ್ರಿ ನೋಡಿರಿ. ಈ ಥರ ಎಲ್ಲದಕ್ಕೂ ಹೊಂದ್ಕೋಬೇಕ್ರಿ ಅದು. ಇವಾಗ ನಮ್ಮದು ಆಲ್ಮೋಸ್ಟ್ ಹುಗ್ಗಿ ಆತ್ರಿ. ಈಗ ಇದನ್ನು ನಾವು ಮುಚ್ಚಿಡೋಣ. ಈಗ ಅದ್ರ ಜೊತೆ ಕಾಂಬಿನೇಷನ್ ಆಗಿಲ್ಲೇ ಮಜ್ಜಿಗೆ ಸಾರು ಮಾಡತ್ತಾರ್ರಿ. ಇದು ಮಜ್ಜಿಗೆ ಸಾರು ಅದ್ರ ಜೊತೆಗೆ ಕಾಂಬಿನೇಷನ್ ಚಲೋ ಆಕತ್ರಿ ಉಣ್ಣಕ್ಕ. ಅದಾತಂದ್ರೆ ಅದಕ್ಕೆ ಇನ್ನೊಂದು ಕಾಂಬಿನೇಷನ್ ಅಂದ್ರಿಲ್ಲೇ ಬದ್ನೆಕಾಯಿ ಪಲ್ಯ ರೀ. ಹೋಳು ಮಾಡಿರ್ತೀವಲ್ಲ ಹೋಳು ಬದ್ನೆಕಾಯಿ ಪಲ್ಯ ರೀ. ಇದಕ್ಕೆ ಉಳ್ಳಾಗಡ್ಡಿ ಟಮ್ಯಾಟೊ ಹಾಕಿ ಒಗ್ಗರಣೆ ಕೊಡತ್ತಾರ್ರಿ. ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದು ಹೋಳು ಬದ್ನೆಕಾಯಿನೂ ಹಾಕ್ಯಾರ್ರಿ. ಇದು ಅಕ್ಕಿ ಹುಗ್ಗಿಗೆ ಮಸ್ತ್ ಕಾಂಬಿನೇಷನ್ ರೀ ಇದು. ನಮ್ಮ ಉತ್ತರ ಕರ್ನಾಟಕದಾಗ ಹೋಳು ಬದ್ನೆಕಾಯಿನೂ ಭಾಳ ಫೇಮಸ್ ರೀ. ಈಗ ಇದ್ರ ಜೊತೆ ನಾವು ಅಕ್ಕಿ ಹುಗ್ಗಿನೂ ಬೆಸ್ಟ್ ಕಾಂಬಿನೇಷನ್ ಅಂತ ನಾವು ಹೇಳ್ಬೋದು ರೀ. ಈಗ ನೋಡಿರಿ ಬದ್ನೆಕಾಯಿ ಹಾಕಿ ಒಗ್ಗರಣೆ ಕೊಟ್ಟದನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳತ್ತಾರೆ. ಇದಾಗಿಂದ ಇದಕ್ಕೆ ಹಸಿ ಖಾರ ರೀ. ನಿಮ್ಗೆ ಎಷ್ಟು ಖಾರ ಬೇಕಷ್ಟು ಮೆಣಸಿನ್ಕಾಯಿ ಪೇಸ್ಟ್ ಅಂತ ಹೇಳ್ಬೋದು.
ಇದಕ್ಕೀಗ ಹಸೆಕಾಯಿ ಅರ್ಶಿನ ಪುಡಿ ಹಾಕ್ಯಾರ ರೀ. ಅರ್ಶಿನ ಪುಡಿ ಹಾಕಿ ಕರ್ಸ್ಕೊಳಕತ್ತಾರ. ಇದ್ರ ಜೊತೆಗೆ ಈಗ ನೆಕ್ಸ್ಟ್ ಇದಕ್ಕೆ ಸ್ಪೆಷಲ್ ಅಂತಲೇ ಹೇಳ್ಬೋದು, ಇಲ್ಲೇ ನಮ್ಮ ತಾಯಿಯವರು ಮಾಡತ್ತಾರ ಗುರೆಳ್ಳು ಪುಡಿ ರೀ. ಈ ಗುರೆಳ್ಳು ಪುಡಿ ಇಲ್ಲಂದ್ರೆ ಯಾವುದೋ ಅಡುಗೆನೂ ಇಲ್ಲಿ ಅದು ಒಂದು ಇದು ಅಂತ ಫುಲ್ ಅಂತ ಆಗೋದಿಲ್ಲ ರೀ. ಅದು ಗುರೆಳ್ಳು ಪುಡಿ ಹಾಕಬೇಕು ರೀ ಅದು ಅಡುಗೆ ಆದ್ರೂ. ನೋಡಿರಿ ಈಗ ಗುರೆಳ್ಳು ಪುಡಿ ಹಾಕಿ ಕಾಯಿಸಕತ್ತಾರ. ಇದಕ್ಕಾಗಿಂದೀಗ ಸ್ವಲ್ಪ ನೀರು ಹಾಕೋಬೇಕು ರೀ, ಭಾಳ ನೀರು ಹಾಕಂಗಿಲ್ಲ, ಸ್ವಲ್ಪ ಬದ್ನೆಕಾಯಿ ಕುದಿಯಷ್ಟು ಸಾಕು ರೀ ಇದಕ್ಕೆ. ಇದಕ್ಕೆ ಸ್ವಲ್ಪ ಬೆಲ್ಲ ರೀ, ಬೆಲ್ಲ ಹಾಕಿರೆ ಚಲೋ ಆಗ್ತೈತೆ ರೀ ಬದ್ನೆಕಾಯಿ ಪಲ್ಲೆ. ಇದೆಲ್ಲ ಆತ್ರಿ, ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಮಸಾಲ ಪೌಡರ್ ಹಾಕ್ಬೇಕು ರೀ, ಸ್ವಲ್ಪ ರೀ ಭಾಳ ಹಾಕಂಗಿಲ್ಲ, ಸ್ವಲ್ಪ ಹಾಕಿ ಇದೀಗ ಆತಿಗ ನಮ್ಮ ಬದ್ನೆಕಾಯಿ ಪಲ್ಲೆ ಇದು. ಅದಕ್ಕೀಗ ಸ್ವಲ್ಪ ಕೊತ್ತಂಬರಿ ಹಾಕಿರೆ ನಮ್ಮ ಬದ್ನೆಕಾಯಿ ಪಲ್ಲೆ ರೆಡಿ ಆತ್ರಿ. ಅಕ್ಕಿ ಹುಗ್ಗಿಯಾಗ ಉಣ್ಣಕ್ಕೆ ನೋಡು ಬರ್ರಿ, ಇಲ್ಲಿ ಅಕ್ಕಿ ಹುಗ್ಗಿ ರೆಡಿ ಆಗೈತಿ ನೋಡ್ಬೋದು, ಭಾರಿ ಮಸ್ತ್ ಆಗೈತಿ. ಬದ್ನೆಕಾಯಿ ಪಲ್ಲೆ ನೋಡ್ರಿ, ಮಜ್ಗೆ ಸಾರು ನೋಡ್ರಿ ಹೆಂಗಾತೀಗ. ಈಗ ನಮ್ಮ ಮಮ್ಮಿಯರು ಊಟಕ್ಕೆ ಹಚ್ಚಿಕೊಡತ್ತಾರ ದೇವ್ರಿಗೆಡೆ ಹಿಡ್ದು. ಬರ್ರಿ ಅಕ್ಕಿ ಹುಗ್ಗಿ ಊಟ ಮಾಡೋಣ ಅಂತ. ನಿಮ್ಗೆ ಹೆಂಗೆ ಅನ್ನಿಸ್ತಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಧನ್ಯವಾದಗಳು. Thank you.